ತುಂಬಾ ಒಂಥರ ಒಂಥರ ಜೀವಸ್ಪಂದನೆ ಅನ್ನೋ ಥರ ಕನಸಿದ್ದೆ. ಯಾಕೆ ಅಂತಂದರೆ ಇದರ ಕಾನ್ಸೆಪ್ಟು ಇಷ್ಟ ಆಯಿತು, ಆ ಪುಸ್ತಕಗಳನ್ನ ಡಿಸೈನ್ ಮಾಡಿದ್ದು. ನಾನು ಓದಿಲ್ಲ, ಅವ್ರು ಹೇಳಿದ್ರು ಓದಿಲ್ಲ, ಬಟ್ ಮಾತಾಡ್ತೀನಿ. ಅದರೊಳಗೆ ಅವರು ಮೈಗ್ರೇಷನ್ ಒಂದು ಸಮಕಾಲೀನವಾಗಿ ಯಾವುದೋ ರದ್ದಿ ಪೇಪರ್ ಅಂತ ಕನ್ಸಿಡರ್ ಆಗಿರುವಂಥ ವಾರ್ತಾಪತ್ರಿಕೆಯಲ್ಲಿ ಕಳೆದು ಹೋಗ್ಬೋದಾದಂಥ ಒಂದು ಬದುಕಿನ ಒಂದು ಸಾಲಿದೆ, ಸಾಂಗ್ ಲೈನ್ ಇದೆಯಲ್ಲ, ಆ ಸಾಂಗ್ ಲೈನ ಪಿಕ್ ಮಾಡಿ ಅದನ್ನು ಬ್ಯೂಟಿಫುಲ್ ಆಗಿರುವಂಥ ಒಂದು ನೆರೆಟಿವ್ ಕಟ್ಟೋದು, ಒಂದು ಆಧುನಿಕ ಇತಿಹಾಸವನ್ನು ಕಟ್ಟೋದು ಅಷ್ಟೇ ಇಂಪಾರ್ಟೆಂಟ್ ಆದಂಥ ಕೆಲಸ. ಅದು ಅದು ನಿಜವಾದ ಭಾರತ. ದುರಂತ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಭಾರತ ಅಂತ ಹೇಳ್ತಾ ಇರೋವಂಥವ್ರಿಗೆ ಭಾರತ ಅಂದರೆ ಏನಂತೇನೆ ಗೊತ್ತಿಲ್ಲ. ಅದೇ ದೊಡ್ಡ ಯಾವ ಕ್ಯಾಂಪ್ ಹೇಳ್ತಾ ಇದೆಯೋ ಭಾರತ ಅಂತ, ಅದಕ್ಕೆ ನಿಜಕ್ಕೂ ಕೂಡ ಅದರ ಮಣ್ಣನ್ನು ಹಿಡಿದು ಆ ಮಾತನ್ನು ಹೇಳ್ತಾ ಇಲ್ಲ, ಕೇವಲ ಭೂಪಟವನ್ನು ಹಿಡಿದು ಅದು ಮಾತಾಡ್ತಾರೆ. ಅದು ಅಪರಾಧ, ಭೂಪಟವನ್ನು ಹಿಡಿದು ಮಾತಾಡಬಾರ್ದು, ಮಣ್ಣನ್ನು ಹಿಡಿದು ಮಾತಾಡಬೇಕು. ಭಾರತ ಮಾತೆ ಅಂತನ್ನೋದು ಒಂದು ಮೆಟಫರ್ ಅಲ್ಲ, ಒಂದು ರೂಪಕ ಅಲ್ಲ, ಅಥವಾ ಸಿಲ್ಕ್ ಸ್ಯಾರಿ ಉಡಿಸ್ಬಿಟ್ಟು ಇದಾಕ್ಬಿಟ್ಟು ಕೈಯಲ್ಲಿ ಇದು ಕೊಟ್ಬಿಡೋದಲ್ಲ. ಭಾರತ ಮಾತೆನ ಕಣ್ಣಲ್ಲಿ ಬಂದು ನೋಡಬೇಕಾದ್ರೆ ಗೊತ್ತಾಗುತ್ತೆ ನಿಜವಾದ ಭಾರತ ಮಾತೆಯ ಸ್ಥಿತಿ ಅಂತ. ಕಣ್ಬಿಟ್ಟು ಅಲ್ಲಿ ಮಣ್ಣಲ್ಲಿ ನೋಡೋಕ್ಕೆ ನಿಮ್ಗೆ ಆಗಲ್ಲ. ನೀವು ಯಾವತ್ತೂ ಮಣ್ಣನ್ನು ಮುಟ್ಟಿ ಮಾತಾಡಿದವರಲ್ಲ. ನಿಮ್ಮ ನ್ಯಾಷನಾಲಿಟಿ ಇದೆಯಲ್ಲ, ಈ ನ್ಯಾಷನಾಲಿಟಿ ಯಾವತ್ತೂ ಈ ಮಣ್ಣಿಂದ ಅರಳಿದ್ದಲ್ಲ. ತಿಳ್ಕೋಬೇಕು ಅವರು. ತೀರಾ ಅತಿ ಆಗೋಯಿತು ಅವರ ಫ್ಯಾಸಿಸ್ಟಿಕ್ ಡಿಸೈನ್. ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫ್ಯಾಸಿಸ್ಟಿಕ್ ಡಿಸೈನ್. ಅದರಿಂದ ಅದು ಪುತ್ರ ಇರೋದೇನಂತಂದರೆ, ನಿಜವಾದಂಥ ಭಾರತ ಅಂದ್ರೇನು, ನಿಜವಾದಂಥ ಭಾರತ ಮಾತೆ ಅಂದ್ರೇನು, ಅದು ಎಲ್ಲಿದ್ದಾಳೆ ಅಂತ ಕಾಣಿಸ್ಕೊಡ್ಬೇಕು. ಪ್ರತಿ ಕಣ್ಣುಗೂ ಕೂಡ ಬರಲಿಕ್ಕೆ ಕಾಣಿಸ್ಕೊಟ್ಟೆ, ಇಲ್ಲ ನಾವು ಕಾಣಿಸ್ಕೊಡ್ತೀವಿ ಭಾರತ ಮಾತೆ. ಇಂಡಿಯಾ ಅಂದ್ರೇನು, ಭಾರತ ಮಾತೆ ಅಂದ್ರೆ ಇಸ್ ಇಟ್ ಎ ಡಿಬೇಟ್? ಮಾನ ಮರ್ಯಾದೆ ನಾಚಿಕೆ ಗೀಡಿನ ಇಶ್ಯೂ ಇದು. ಸೊ ಪೆರಿಫೆರಲ್, ಕಾಸ್ಮೆಟಿಕ್ ಭಾರತ ಮಾತೆ ಅಂತ ಇಂಡಿಯಾ ಅಂತ. ಇಬ್ರಿಗೂ ಬೇರೆ ಕಣ್ಣು ಬೇಕಾಗಿದೆ. ನಾಟ್ ಸೋ ಸಿಂಪಲ್. ಸಿ ಎಲ್ ಆರ್ ಜೇಮ್ಸ್ ಮತ್ತು ಹಿಸ್ಟೋರಿಯನ್ ಇ ಪಿ ಥಾಮ್ಸನ್, ಗ್ರೇಟ್ ಹಿಸ್ಟೋರಿಯನ್, ಅವರಿಬ್ಬರು 25th ಸಂಸ್ಥಾನದ ಬಗ್ಗೆ ಮಾತಾಡ್ತಾರೆ. ಟಾಕಿಂಗ್ ಹಿಸ್ಟ್ರಿ ಅಂತ ಒಂದು ಇದಿದೆ, ಸೀರೀಸ್ ಇದೆ ನೋಡಿ. ಸಿ ಎಲ್ ಆರ್ ಜೇಮ್ಸು ಬ್ಲಾಕ್ ಇಂಟೆಲೆಕ್ಚುವಲ್, ಕ್ರಿಕೆಟ್ ಪ್ರಿಯ. ಅವನ್ನ ಕೇಳ್ತಾರೆ, ಇವರಿಬ್ಬರು ಸಂವಾದ ಮಾಡ್ತಾರೆ. ಇಬ್ಬರು ಯು ಪಿ ಥಾಮ್ಸನ್ ಅವರು ಹೇಳ್ತಾರೆ, ಇಂಡಿಯಾ ದೇಶದ ಬಗ್ಗೆ ಬರ್ತದೆ. ಇವನು ಹೇಳ್ತಾನೆ ಇ ಪಿ ಥಾಮ್ಸನ್, ಲೈಕ್ ಏನ್ ಈಸ್ ಎ ಮಾರ್ಕ್ಸಿಸ್ಟ್ ಹಿಸ್ಟೋರಿಯನ್, ಈ ಡಿಫೈನ್ಸ್ ಇಂಡಿಯಾ ಸ್ನೇಕ್ ಚಾರ್ಮರ್ಸ್ ಕಲ್ಕಟಾ. ಮಾತಾಡೋಕೆ ಹೋಗ್ತಾನೆ ಸಿ ಎಲ್ ಆರ್ ಜೇಮ್ಸ್, ಹೇಳ್ತಾರೆ ಸ್ಟಾಪ್ ಇಟ್ ಸ್ಟಾಪ್ ಇಟ್, ಅದೆಲ್ಲ ಇಂಡಿಯಾ ಅಂದರೆ ದಿ ಅದರ್ ಇಂಡಿಯಾ ಇಸ್ ಲೈಯಿಂಗ್ ಬಿಹೈಂಡ್, ಕಾಲ್ ಕೆಳಗಿದೆ ಇಂಡಿಯಾ, ಅದು ಅದು ಸ್ಪಿರಿಚುವಲ್ ಇಂಡಿಯಾ, ಹಗುರವಾಗಿ ಮಾತಾಡಬೇಡ ನೀನು, ಆ ವಾಡಿಗರ ದೇಶ. ನಾವು ಈಗಾಗ್ತಾ ಇರೋಂಥ ಈ ಡಿಸ್ಕೋರ್ಸಸ್ಸು ತುಂಬ ಏನು ಅನ್ಫಾರ್ಚುನೇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೇಶದ ದೌರ್ಭಾಗ್ಯ, ಈ ದೇಶದ ದೌರ್ಭಾಗ್ಯ ಭಾರತನ ಇಂಡಿಯಾನ ಅಂತ ಮಾತಾಡೋದು. ಇಬ್ಬರಿಗೂ ಕೂಡ ಭಾರತದ ಮಣ್ಣು ಗೊತ್ತಿಲ್ಲ ಅಂತ ಹೇಳುತ್ತೆ. ದಯಮಾಡಿ ನಿಲ್ಲಿಸಿ ನಿಮ್ಮ ಈ ಡ್ರಾಮಾನ, ಎಲೆಕ್ಷನ್ ಡ್ರಾಮಾನ. ಏನು ನಿಮ್ಗೆ ಓಟ್ಗಳು ತಂದುಕೊಟ್ಬಿಡುತ್ತೆ ಭಾರತ ಮಾತೆ ಅಂತ ಜೈ ಅಂದ್ಬಿಟ್ರೆ. ಸೊ ಇಷ್ಟು ದಿವಸ ಈ ಚರ್ಚೆ ಇಲ್ಲದೇ ಇರೋದು, ಇವಾಗ ಚರ್ಚೆ ಸರ್ ಇಟ್ಸ್ ಡಿಸೈನ್ ನೋಡಿ, ಇದು ಇಲ್ಲದೇ ಇರೋದೇನಲ್ಲ. ಜರ್ಮನಿ ದೇಶದಲ್ಲಿ ಏನೇನೆಲ್ಲ ಆಯಿತು ಅದರ ಪ್ರತಿಯೊಂದನ್ನು ಕೂಡ ಇಲ್ಲಿ ತಯಾರು ಮಾಡಲಾಗಿದೆ, ಮಾಡಲಾಗ್ತಾ ಇದೆ, ಅದನ್ನು ಲೇ ಡೌನ್ ಮಾಡಲಾಗಿದೆ, ಜಾಲವನ್ನು ಹರಡಲಾಗಿದೆ. ಇದು ಕರೆಕ್ಟ್, ಅವರು ಹಿಂದೂ ರಾಷ್ಟ್ರ ಮಾಡ್ತಾರೆ, 47 ಗುರಿ ಇಟ್ಕೊಂಡಿದ್ದಾರೆ, 27 ಒಂದು ಮಾಡ್ತಾರೆ, ಡಿಕ್ಲೇರ್ ಆಗಿದೆ, ಅದು ಹೊಸದೇನಿದೆ? ಅವ್ರು ಹೇಳ್ತಾ ಇದ್ದಾರಪ್ಪ, ನಿಮ್ಗೆ ಕಾಣದೇ ಇರ್ಬೋದು ಅದು. ಅವ್ರು ಮಾಡ್ತಾನೆ ಬರ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ ಕೂಡ, ಮಾಡ್ತಾರೆ ಅಲ್ಲ ಮಾಡಿಬಿಟ್ಟಿದ್ದಾರೆ. ಇಡೀ ಇಂಡಿಯನ್ನಲ್ಲಿರೋಂಥ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂತ ಕರೆಯಲಾಗ್ತಿರೋಂಥ ಯೂನಿಟ್ಟು ಸ್ಯಾಫ್ರನೈಸ್ ಅಲ್ಲ, ಫ್ಯಾಸಿಸ್ಟ್ ಆಗಿದೆ. ಈಚ್ ಲೇಯರ್, ಒಬ್ಬ ಪ್ರೈಮರಿ ಶಾಲೆ ಮೇಸ್ಟ್ರಿಂದ ಹಿಡ್ಕೊಂಡು, ಒಬ್ಬ ಜವಾನ್ನಿಂದ ಹಿಡ್ಕೊಂಡು, ರಕ್ಷಣಾ ಮಂತ್ರಿಯಲ್ಲಿರುವಂಥ ಸಿಬ್ಬಂದಿಯಿಂದ ಹಿಡ್ಕೊಂಡು, ಎವ್ರಿ ಲೇಯರ್ ಆಫ್ ಇಟ್ ಹುಡುಗಾಟನ. ಏನು ಮಾಡ್ಬೋದು ಇವ್ರ ಈ ದೇಶ, ನಂಗಾದರೆ ಹೇಗೆ ರೆಸಿಸ್ಟ್ ಮಾಡ್ತೀರಿ ನೀವು ಅದನ್ನು? 24ರಲ್ಲಿ ಸೋತರೂ ಕೂಡ ಇವರು ಬಿತ್ತಿರುವಂಥ ಪಾಷಾಣ ತಗ್ಗುವುದಿಲ್ಲ ಅಂತ ಅವನು ಪ್ರಕಾಲ ಪ್ರಭಾಕರ ಮಾತಾಡ್ತಾ ಇಲ್ವಾ? ಈ ಸ್ಪೀಕಿಂಗ್ ನಿಜವಾಗುತ್ತೆ, ರ್ಯಾಬಿಟ್ ಅಂಡ್ ಗೂಸ್ ತೀರಿ ಮಾತಾಡ್ತಾನೆ ಅವನು, ಸೈಕಾಲಜಿ ಇಟ್ಕೊಂಡು ಆರ್ ಎಸ್ ಎಸ್ ಮತ್ತು ಇದ್ರದ್ದು ಆಟಕ್ಕೆ. ಇವ್ರು ಈ ಥರ ಆಟ ಆಡಬಾರ್ದು, ಇವರು ದೇಶಭಕ್ತರಲ್ಲ ನನ್ನ ಪ್ರಕಾರ. ಫಸ್ಟ್ ಆಫ್ ಆಲ್ ಐ ಡೋಂಟ್ ಕ್ಲೈಮ್ ಅವರನ್ನು, ನಾನು ಯಾವತ್ತೂ ಕೂಡ ಸೆಲ್ಯೂಟ್ ಮಾಡೋದಿಲ್ಲ ದೇಶಭಕ್ತರು. ಅವ್ರು ನನ್ನ ಸಹವಾಸಿಗಳು, ನನ್ನ ಬ್ರದರ್ಸ್, ಆರ್ ಎಸ್ ಎಸ್ ಇರಲಿ, ಇನ್ನೊಬ್ಬರಿಗೆ ನನ್ನ ದೇಶದಲ್ಲಿ ಹುಟ್ಟವ್ರೆ, ನನ್ನ ಪ್ರಜೆಗಳು, ನನ್ನ ಅಣ್ಣ ತಮ್ಮಂದಿರು ಅವರು ಅಷ್ಟೇ. ಅವರು ಅವರನ್ನು ಕೂಡ ನಾನು ಪ್ರೊಟೆಕ್ಟ್ ಮಾಡಬೇಕಂತ ನನ್ನ ಜವಾಬ್ದಾರಿ.
ನಾನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಅದೇ ನಿಜವಾದಂಥ ನೇಷನ್ಹುಡ್ ಅನ್ನು ಡಿಫೈನ್ ಮಾಡಬೇಕಾಗಿರೋ ರೀತಿ, ನ್ಯಾಷನಾಲಿಟಿಯನ್ನು ಡಿಫೈನ್ ಮಾಡಬೇಕಾಗಿರೋ ರೀತಿ, ಇಡೀ ನಮ್ಮ ನ್ಯಾಷನಾಲಿಟಿಯನ್ನು ಡಿಫೈನ್ ಮಾಡ್ತಾ ಇರೋಂಥ ಪ್ರತಿ ಪ್ಯಾರಾಮೀಟರು, ಪ್ರತಿ ಟೂಲು ಕೂಡ ರಾಂಗ್ ಟೂಲ್, ರಾಂಗ್ ಗೈಡ್. ಆರ್ ಎಸ್ ಎಸ್ ಪಿಕ್ ಮಾಡ್ತಾ ಇರೋದು, ಅವ್ರಿಗೆ ಅದು ಬೇಕಿದೆ ಅದನ್ನು ಪಿಕ್ ಮಾಡ್ತಾ ಇದ್ದಾರೆ. ರೈಟ್ ಟೂಲ್ ಪಿಕ್ ಮಾಡಲಿ ತಾಕತ್ತಿದ್ರೆ ಅದು ಎಲ್ಲಿದೆ ಅಂತ ಕೂಡ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ನೆಲ ಅವರು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತಾರೆ, ಬರೀ ರಫ್ತು ಮಾಡಿಕೊಂಡು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಸ್ಪಿರಿಚುವಾಲಿಟಿ ಅಂತ ಕರೀತಾರೆ. ಅಂಥ ಮಾಡೆಲ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಅಲ್ಲಿ ನೆಲದಲ್ಲೇ ಇನ್ನೂ ನಡೆದಾಡ್ತಾ ಇದೆ ಜೀವಂತವಾಗಿ. ಮುಟ್ಟೋ ಅಂತ ನೋಡೋಂಥ ಕಣ್ಣಿಲ್ಲ, ಮುಟ್ಟೋ ಅಂತ ಅರ್ಹತೆ ಇಲ್ಲ ಅವರಿಗೆ. ಅವರು ಇಂಡಿಯನ್ ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತಾರೆ. ಇನ್ಯಾವನ ಪಿಗ್ಗಿ ಜಿಗ್ಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಗ್ಯಾಂಗ್ಸ್ಟರ್ಸ್, ಸ್ಪಿರಿಚುವಲ್ ಗ್ಯಾಂಗ್ಸ್ಟರ್ಸ್. ಆಗಿನ ಕಾಲ ಓಶೋ ಇದ್ದಿದ್ರೆ ಹೇಳ್ತಿದ್ದ ಸರಿಯಾದ ಉತ್ತರ. ಅವನೊಬ್ಬ ನಮ್ಮ ನೆಲದಲ್ಲಿ ಓಶೋ ನಿಜವಾದಂಥ ರೀತಿಯಲ್ಲಿ ಅನುಸಂಧಾನಗೊಂಡ ಅವನು. ಯಾವುದನ್ನು ಹೆಂಗೆ ಅನ್ನಿಸ್ತಾನ ಪ್ರತಿ ಕಣವನ್ನು ಕೂಡ ಅವನು ಅನುಸಾನ ಆಯ್ತಾ ನಿಮಗೆ ಹೇಳಿ. ಯಾರೋ ನಾಲ್ಕೈದು ಜನ ಗಿಳಿ ಪಾಠ ಮಾಡೋರನ್ನ ಇಟ್ಕೊಂಬಿಟ್ಟು ನೀವು ಅದೇ ಹಳೆ ಟೆಕ್ಸ್ಟ್ ಗುಜರಿ ಟೆಕ್ಸ್ಟ್ಗಳು ಸನಾತನ ಟೆಕ್ಸ್ಟ್ಗಳಂತೆ ನಾಚಿಕೆ ಆಗಬೇಕು. ಇಟ್ ಇಸ್ ಎ ಫಿಕ್ಸ್ಡ್ ಆರ್ಬಿಟ್. ಆ ಸನಾತನ ಅನ್ನೋರು ಫಿಕ್ಸ್ಡ್ ಆರ್ಬಿಟಲ್ಲಿ ಸಿಕ್ಕಾಕೊಂಡವ್ರೆ ಆವತ್ತಿಂದ ಇವತ್ತಿನವರೆಗೂ. ಅವರಿಂದ ನಾವು ವಿಶ್ವಗುರು ಇನ್ನೊಂದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಬರೆದಿಟ್ಕೊಳ್ಳಬೇಕು ಅಂತ. ಎಸ್ ಸರ್.